ಸರ್ ನಮಸ್ಕಾರ, ಅದು ಮಿನಿ ಟಚ್ ಫೋಟೋಸ್ ಎಲ್ಲ ವಾಟ್ಸ್ಆಪ್ ಮಾಡಲ್ಲ, ಏನ್ ವಿಷಯ? ನಮಸ್ಕಾರ ಸರ್, ಇವತ್ತು ಒಂದ್ ಸರ್ ಮಿನಿ ಟಚ್ ಆಪರೇಟರ್ ಬೇಕಾಯ್ತು ಸರ್. ಹಂಗಾಗಿ ಸರ್ ಎಷ್ಟು ಜನ ಬೇಕಾಗಿತ್ತು? ಒಬ್ಬರೇ ಬೇಕಾಯ್ತು ಸರ್. ಸರ್ ಏನಿರುತ್ತೆ ಡೈಲಿ ಕೆಲಸ ಗಾಡಿದು? ಸರ್ ಬ್ರೇಕಿಂಗ್ ವರ್ಕ್ ಮತ್ತೆ ಪೈಪ್ ಲೈನ್ ಟ್ರಾನ್ಸ್ ತೆಗೆದ್ ಅಷ್ಟೇ ಸರ್. ಮತ್ತೆ ಅದ್ ಬಿಟ್ಟು ಮತ್ತೆ ಹೊರಗಡೆ ಏನು ಕೆಲಸ ಕಳ್ಸಿಲ್ಲ ಸರ್. ನಮ್ದೇ ಒಂದ್ ಕೆಲಸ. ಆಪರೇಟರ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಮುಂಚೆ ಕೆಲಸ ಮಾಡಿ? ಸರ್ ಸೊನ್ಯಾಗ ಒಂದ್ ಎರಡು ವರ್ಷ ಒಂದ್ ವರ್ಷ ಇದ್ರೆ ಪರವಾಗಿಲ್ಲ ಸರ್. ಅದ್ರ ಬಗ್ಗೆ ಎಲ್ಲ ಗೊತ್ತಿರ್ಬೇಕು, ಐಡಿಯಾ ಇರ್ಬೇಕು ಎಲ್ಲ. ಹ್ಞೂ ಸರ್, ಬ್ರೇಕರ್ ಈ ತರ ಎಲ್ಲ ಗುರ್ತಿರ್ಬೇಕು ಸರ್. ನೀವು ಉಳ್ಕೊಳಕ್ಕೆ ರೂಮ್ ಮತ್ತೆ ಊಟ ನೀವೇ ಕೊಡ್ತೀರಾ ಅವ್ರು ನೋಡ್ಕೋಬೇಕ? ಸರ್ ನಾವೇ ಕೊಡ್ತೀವಿ, ಊಟ ಗೀಟ ಕೊಡ್ತೀವಿ ಸರ್. ಊಟ ರೂಮ್ ನೀವೇ ಕೊಡ್ತೀರಾ? ಹ್ಞೂ ಸರ್. ನೀವು ಎಷ್ಟು ಕೊಡ್ತೀರಿ ತಿಂಗಳ ಅಮೌಂಟ್ ಅವ್ರಿಗೆ? ಸರ್ ಅವ್ರು ಕೆಲಸ ಹೆಂಗ್ ಮಾಡ್ತಾನೆ ಅದ್ಮೇಲೆ ಅಪಾಯಿಂಟ್ಮೆಂಟ್ ಡೀಟೇಲ್ ಮಾಡಿ ಕೊಟ್ ಕೊಡ್ತೀನಿ ಸರ್. ಅಪಾಯಿಂಟ್ಮೆಂಟ್ ಹೆಂಗ್ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ, ಹೆಂಗ್ ಮಾಡ್ತಾನೆ ನೋಡ್ಕೊಂಡು ಅದ್ಮೇಲೆ ಡಿಫ್ರೆಂಟ್. ಸ್ಟಾರ್ಟಿಂಗ್ ಎಲ್ಲಿಂದ ಎಲ್ಲಿ ಗಂಟ ಕೊಡ್ಬೋದು ಸರ್? ಅವನಿಗೆ ನಾನು 20 ಕೊಡ್ತೀನಿ ಸರ್. ಸ್ಟಾರ್ಟಿಂಗ್ 20,000 ಊಟ ಕೊಟ್ಟು ರೂಮ್ ಕೊಟ್ಟು? ಹ್ಞೂ ಸರ್, ಊಟ ಕೊಟ್ಟು 20,000 ಕೊಡ್ತೀನಿ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಎಷ್ಟು ಜಾಸ್ತಿ ಮಾಡ್ತೀರಾ ಸರ್? ಒಂದು 25 ಕೊಡ್ತೀನಿ ಸರ್, ಚೆನ್ನಾಗಿ ಕೆಲಸ ಮಾಡಿದ್ರೆ. 20ರಿಂದ 25 ತನಕ ಕೊಡ್ತೀರಾ ಕೆಲಸ ನೋಡಿ. ಹ್ಞೂ ಸರ್. ನೀವು ಕೂಡ ಪೇಮೆಂಟ್ ಅಲ್ಲದೆ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಏನಾದ್ರು ಸಿಗುತ್ತೆ ಡೈಲಿ ಅವ್ರಿಗೆ ಆಪರೇಟರ್ಗೆ? ಸರ್ ಚೆನ್ನಾಗಿ ಮಾಡಿದ್ರೆ ನಮ್ಮ ಖುಷಿಗೋಸ್ಕರ ನಾವ್ ಏನೋ ಕೊಟ್ಟು ಕಳಿಸ್ತೀವಿ ಅಂತ. ಡೈಲಿ ಎಷ್ಟು ಸಿಗುತ್ತೆ ಸರ್? ಬಾಳ ಅಂದ್ರೆ ಅದು ಊಟ ಗಿಟ ಎಲ್ಲ ಕೊಟ್ಟು ಬೇಡ ಅಂದ್ರೆ ನಾವು 100 ರೂಪಾಯಿಂದ ಖುಷಿಯಿಂದ ಕೊಡ್ಬೋದು ಸರ್. ಚೆನ್ನಾಗಿ ಕೆಲಸ ಡೈಲಿ ಕೆಲಸಕ್ಕೆ ಹೋದಲ್ಲಿ ಬೆಟ್ಟ ಆತರ ಏನಾದ್ರು ಎಕ್ಸ್ಟ್ರಾ ಖುಷಿ ಅಮೌಂಟ್ ಅಂತ ಸಿಗುತ್ತೆ? ಆಪರೇಟರ್ ನೋಡ್ಬಿಟ್ಟು ನಾನು ಕೊಡ್ತೀನಿ ಸರ್. ಡೈಲಿ ಎಷ್ಟು ಕೊಡ್ಬೋದು ಕೊಟ್ರೆ ಮ್ಯಾಕ್ಸಿಮಮ್? 100 ರೂಪಾಯಿ ಕೊಡ್ತೀನಿ ಸರ್ ಡೈಲಿ. ಡೈಲಿ 100 ರೂಪಾಯಿ ಸಿಗುತ್ತಾ? ಹ್ಞೂ ಸರ್. ಅವ್ರು ರಜೆ ಎಷ್ಟು ಕೊಡ್ತಾರೆ ತಿಂಗಳಲ್ಲಿ ವಾರದಲ್ಲಿ? ಏನ್ ಸರ್ ತಿಂಗಳಲ್ಲಿ ವಾರದಲ್ಲಿ ರಜೆ ಎಷ್ಟು ಕೊಡ್ತಾರೆ ಅವ್ರಿಗೆ ಆಪರೇಟರ್ಗೆ? ಸರ್ ಕೆಲಸ ತಕ್ಕಂಗೆ ನೋಡ್ ಕಟ್ಟ ಕೊಡ್ತೀನಿ ಸರ್. ಕೆಲಸ ಹೆಂಗಿರುತ್ತೆ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ ನೀವು ಹೇಳಿದಂಗೆ ಕೆಲಸ ಹೋಗ್ಬೇಕು. ಹ್ಞೂ ಸರ್. ಸರ್ ಬ್ಯಾಂಕ್ ಒಂದ್ ಸರ 2 ಸರ ಕೊಡ್ತೀನಿ, ಕೊಡ್ತಾ ಇರ್ತೀವಿ ಸರ್. ಯಾಕೆ ಒಮ್ಮೆ ಕೆಲಸ ಇಲ್ಲಾರ್ದಂಗೆ ಆಗ್ತಾವೆ, ಒಮ್ಮೆ ಮಳೆನೇ ಬರ್ತೀವಿ ಏನೋ ಬರ್ತೈತಿ ಮಳೆಗಾಲಲ್ಲಿ ಸರ್. ಅದು ಬಿಟ್ಟು ಕೊಟ್ಟು ಕೊಡ್ತೀನಿ ಸರ್. ಸರ್ ನಿಮ್ಗೆ ಬ್ಯಾಚುಲರ್ ಬರ್ಬೇಕಾ ಫ್ಯಾಮಿಲಿ ಬಂದ್ರೆ ನಡೀತಾ? ಬ್ಯಾಚುಲರ್ ಬಂದ್ರೆ ಅನುಕೂಲ ಸರ್ ನಮ್ಗೆ ಉಳ್ಕೊಳಕ್ಕೆ ರೂಮ್ ಎಲ್ಲ. ಬ್ಯಾಚುಲರ್ ಆದ್ರೆ ಚೆನ್ನಾಗಿರುತ್ತಾ? ಬ್ಯಾಚುಲರ್ ಆದ್ರೆ ಚೆನ್ನಾಗಿರುತ್ತೆ ಸರ್. ಸರ್ ಎಲ್ಲಿ ಲೊಕೇಶನ್ ನಿಮ್ ಗಾಡಿ ಇರೋದು? ನೀವು ಇರೋದು ಸರ್ ಚಿಕ್ಕಬಳ್ಳಾಪುರ ಸರ್ ಲೊಕೇಶನ್. ಸರ್ ನಿಮ್ಗೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಆಗ್ಬೇಕಾ ಇಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದ್ರೆ? ಆಲ್ ಓವರ್ ಕರ್ನಾಟಕ ಎಲ್ಲಿಯಾದ್ರೂ ಆಗ ನಡೀತಿದೆ ಸರ್ ನಮಗೆ. ಎಲ್ಲಿಂದ ಬಂದ್ರೆ ನಡೀತಾ? ಹ್ಞೂ ಸರ್. ಓಕೆ ಸರ್, ಇದು ವಿಡಿಯೋ ಸಬ್ಮಿಟ್ ಮಾಡ್ತೀವಿ. ನಮ್ಮ NBN ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದು ನಿಮ್ ಕೆಲಸಕ್ಕೆ ಆಪರೇಟರ್ ಕೆಲಸಕ್ಕೆ ಯಾರನ್ನ ಸೇರ್ಕೊಂಡ್ರೆ ಬಂದವರಿಗೆ ಸ್ವಲ್ಪ ರೂಮ್ ಕೊಟ್ಟು ಊಟ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ರಿ. ಹ್ಞೂ ಸರ್, ಚೆನ್ನಾಗಿ ನೋಡ್ಕೊಂತೀನಿ ಸರ್ ಹಂಗೇನಿಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಕರ್ನಾಟಕ, ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲ್ಗಿದೆ, ಮನೆ ಸೇಲ್ಗಿದೆ, ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು, ಹಾಗೆ ಪ್ರಮೋಷನ್ ವೀಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರ. ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ 8150434111 ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ. ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವು ಆಗಿರ್ತೀರಾ, ಎಚ್ಚರಿಕೆ. ಇದೇ ತರ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.